हाय स्नेहितरे एल्लरू नमस्कार सुपर अकाडमी के स्वागत स्नेहितरे इवत्तिन वीडियोदल्ली पोलिस परीक्षेयल्ली अति हेच्चु बारी केळिरुव 100 टॉपिक सरणीय ಪ್ರಶ್ನೋತ್ತರಗಳಲ್ಲಿ ಇವತ್ತು 33ನೇ ಟಾಪಿಕ್ ಮೌರ್ಯ ಸಾಮ್ರಾಜ್ಯ ಅಂತಕಂತ ನೋಡಿ ಸ್ನೇಹಿತರೆ ಈ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಪ್ರತಿಯೊಂದು ಎಗ್ಜಾಮ್ ಅಲ್ಲಿ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರತಕ್ಕಂತ ಅದರಲ್ಲೂ ಆ ಅಶೋಕ ಆಗಿರಬಹುದು ಕೌಟಿಲ್ಯ ಆಗಿರಬಹುದು ಮತ್ತು ಆ ಚಂದ್ರಗುಪ್ತನ ಬಗ್ಗೆ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿರತಕ್ಕಂತ ಆದ್ದರಿಂದ ವಿಡಿಯೋನ ಕೊನೆಯ ತನಕ ನೋಡಿ ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಗೆ ಯಾರಾದರೂ ಜಾಯಿನ್ ಆಗಿಲ್ಲ ಅಂದ್ರೆ ಜಾಯಿನ್ ಆಗಿ ಸ್ನೇಹಿತರೆ ಅಲ್ಲಿ ಪ್ರಚಲಿತ ಘಟನೆಗಳ ಒಂದು PDF ಸಿಗತಕ್ಕಂತ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಿಂದಿನ 32 ವಿಡಿಯೋಗಳನ್ನು ತಪ್ಪದೆ ವೀಕ್ಷಣೆ ಮಾಡಿ ಎಲ್ಲ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ದಲ್ಲಿ ಇರತಕ್ಕಂತದ್ದು ಇವತ್ತಿನ ಮೊದಲನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕೆಳಗಿನವುಗಳಲ್ಲಿ ಯಾವುದು ಮೌರ್ಯರ ಇತಿಹಾಸಕ್ಕೆ ಆಧಾರವಾಗಿದೆಪ್ಪ ಅಂದ್ರೆ ಇಲ್ಲಿ ಮೇಲಿನ ಎಲ್ಲವೂ ಕೂಡ ಮೌರ್ಯರ ಇತಿಹಾಸಕ್ಕೆ ಆಧಾರ ಆಗಿರತಕ್ಕಂತ ಇಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ ಆಗಿರಬಹುದು ಮೆಗಾಸ್ಥನೀಸನ ಇಂಡಿಕಾ ಆಗಿರಬಹುದು ಮತ್ತು ಇಲ್ಲಿ ದೀಪವಂಶ ಮತ್ತು ಮಹಾವಂಶ ಕೂಡ ಇಲ್ಲಿ ಮೌರ್ಯರ ಇತಿಹಾಸಕ್ಕೆ ಆಧಾರ ಆಗಿರತಕ್ಕಂತ ಒಟ್ಟಿನಲ್ಲಿ ಮೇಲಿನ ಎಲ್ಲವೂ ಕೂಡ ಮೌರ್ಯರ ಒಂದು ಇತಿಹಾಸಕ್ಕೆ ಆಧಾರ ಆಗಿರೋದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ಎರಡನೇ ಪ್ರಶ್ನೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಪ್ಪ ಅಂದ್ರೆ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಆಗಿರ್ತಾನೆ ಆಪ್ಷನ್ ಡಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ಮೂರನೇ ಪ್ರಶ್ನೆ ಚಂದ್ರಗುಪ್ತ ಮೌರ್ಯ ತನ್ನ ಜೀವನದ ಕೊನೆಯ ದಿನಗಳನ್ನು ಕಳೆದ ಸ್ಥಳ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಶ್ರವಣಬೆಳಗೊಳದಲ್ಲಿ ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾನಪ್ಪ ಅಂದ್ರೆ ತನ್ನ ಜೀವನದ ಒಂದು ಕೊನೆಯ ದಿನಗಳನ್ನು ಕಳಿತಾನೆ ಆಪ್ಷನ್ ಎ ಸರಿಯಾಗಿರತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ನಾಲ್ಕನೆಯ ಪ್ರಶ್ನೆ ಭಾರತದ ಮೆಕಾವೆಲಿ ಎಂದು ಯಾರನ್ನು ಕರೆಯುತ್ತಾರೆಪ್ಪ ಅಂದ್ರೆ ಇಲ್ಲಿ ಕೌಟಿಲ್ಯನನ್ನ ಕರೀತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಐದನೆಯ ಪ್ರಶ್ನೆ ಕೌಟಿಲ್ಯನ ಅರ್ಥಶಾಸ್ತ್ರವು ಯಾವುದನ್ನ ವಿವರಿಸುತ್ತದೆ ಇಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ ಸಾರ್ವಜನಿಕ ಆಡಳಿತವನ್ನ ವಿವರಣೆ ಮಾಡತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಈ ಐದನೆಯ ಪ್ರಶ್ನೆಗೆ ಆರನೆಯ ಪ್ರಶ್ನೆ ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ದೊರೆತಿದ್ದು ಎಲ್ಲಿಯಪ್ಪ ಅಂದ್ರೆ ಈ ಮೇಲಿನ ಎಲ್ಲ ಸ್ಥಳಗಳಲ್ಲಿ ದೊರೆತಿರ್ತಕ್ಕಂಥದ್ದು ಇಲ್ಲಿ ಚಿತ್ರದುರ್ಗ ಆಗಿರಬಹುದು ಕೊಪ್ಪಳ ಆಗಿರಬಹುದು ಮತ್ತು ಬಳ್ಳಾರಿ ಆಗಿರಬಹುದು ಎಲ್ಲ ಕಡೆಯನ್ನು ಕೂಡ ಇಲ್ಲಿ ಅಶೋಕನ ಶಾಸನಗಳು ದೊರೆತಿರ್ತಕ್ಕಂಥದ್ದು ಈ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಏಳನೆಯ ಪ್ರಶ್ನೆ ಕರ್ನಾಟಕದಲ್ಲಿ ದೊರೆತ ಅಶೋಕನ ಶಾಸನಗಳ ಒಂದು ಭಾಷೆ ಯಾವುದು ನೋಡಿ ಸ್ನೇಹಿತರೆ ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ ದೊರೆತ ಒಂದು ಶಾಸನಗಳ ಭಾಷೆ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಪ್ರಾಕೃತ ಅಂತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಎಂಟನೆಯ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕಲಬುರಗಿಯಲ್ಲಿ ಅಶೋಕನ ಶಾಸನ ನೆಲೆಸಿರುವುದು ಯಾವುದು ಅಪ್ಪ ಅಂದ್ರೆ ಇಲ್ಲಿ ಸನ್ನತಿ ಶಾಸನ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಒಂಬತ್ತನೆಯ ಪ್ರಶ್ನೆ ಮಸ್ಕಿ ಶಾಸನವನ್ನು ಸಂಶೋಧನೆ ಮಾಡಿದವರು ಯಾರು ಅಪ್ಪ ಅಂದ್ರೆ ಇಲ್ಲಿ ಸಿ ಬಿಡನ್ ಅಂತಕ್ಕಂಥವ್ರು ಈ ಮಸ್ಕಿ ಶಾಸನವನ್ನು ಸಂಶೋಧನೆ ಮಾಡ್ತಾರೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹತ್ತನೆಯ ಪ್ರಶ್ನೆ ಮಸ್ಕಿ ಶಾಸನ ಎಷ್ಟರಲ್ಲಿ ಸಿ ಬಿಡನ್ ಅವರು ಪತ್ತೆಯನ್ನು ಮಾಡಿದರು ಅಪ್ಪ ಅಂದ್ರೆ ಇವರು 1915ರಲ್ಲಿ ಈ ಮಸ್ಕಿ ಶಾಸನವನ್ನು ಸಂಶೋಧನೆ ಮಾಡ್ತಾರೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ 11ನೇ ಪ್ರಶ್ನೆ ಕೌಟಿಲ್ಯ ರಾಜ್ಯಕ್ಕೆ ಎಷ್ಟು ಮೂಲಾಂಶಗಳನ್ನು ಗುರುತಿಸಿದನು ಅಪ್ಪ ಅಂದ್ರೆ ಇಲ್ಲಿ 7 ಮೂಲಾಂಶಗಳನ್ನು ಗುರುತು ಮಾಡ್ತಾನೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ 12ನೇ ಪ್ರಶ್ನೆ ಸಾಮ್ರಾಟ ಅಶೋಕನ ಕಳಿಂಗ ಯುದ್ಧದ ಬಗ್ಗೆ ವಿವರಿಸುವ ಶಾಸನ ಯಾವುದು ಅಪ್ಪ ಅಂದ್ರೆ ಇಲ್ಲಿ 13ನೇ ಶಿಲಾಶಾಸನ ಅಂತಕ್ಕಂಥದ್ದು ಅಶೋಕನ ಒಂದು ಕಳಿಂಗ ಯುದ್ಧದ ಬಗ್ಗೆ ತಿಳಿಸ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ 13ನೇ ಪ್ರಶ್ನೆ ಅಶೋಕ ಯಾರ ಪ್ರಭಾವದಿಂದ ಬೌದ್ಧ ಸನ್ಯಾಸಿ ದೀಕ್ಷೆಯನ್ನು ಪಡೆಯುತ್ತಾನೆಪ್ಪ ಅಂದ್ರೆ ಇಲ್ಲಿ ಉಪಗುಪ್ತನ ಸಹಾಯದಿಂದ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ 14ನೇ ಪ್ರಶ್ನೆ ಅಶೋಕನ ತಂದೆ ಯಾರು ಅಪ್ಪ ಅಂದ್ರೆ ಇಲ್ಲಿ ಬಿಂದುಸಾರ ಅಂತಕ್ಕಂಥ ಅಶೋಕನ ಒಂದು
ತಂದೆ ಆಗಿರ್ತಾನೆ ನೋಡಿ ಸ್ನೇಹಿತರೆ ಇಲ್ಲಿ ಬಿಂಬಸಾರ ಅಂತ ಹೇಳಿ ಕೊಟ್ಟಿದ್ದಾರೆ ಪಟ್ಟನೆ ಟಿಕ್ ಹಾಕಿದ್ರಿಯಪ್ಪ ಅಂದ್ರೆ ಒಂದು ಮಾರ್ಕ್ಸ್ ಕಳ್ಕೊತೀರ ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಟಿಕ್ ಹಾಕತಕ್ಕಂತ ಒಂದು ವ್ಯವಸ್ಥೆ ಇರಲಿ ಯಾಕಂದ್ರೆ ಇದು ನಿಮಗೆ ಗೊತ್ತಿರ್ತದ ಆದರೂ ಕೂಡ ಕನ್ಫ್ಯೂಸ್ ಆಗತಕ್ಕಂತ ಒಂದು ವ್ಯವಸ್ಥೆ ಇರುತ್ತೆ ಅದರಿಂದ ಸ್ವಲ್ಪ ಆಪ್ಷನ್ ಅನ್ನು ಕರೆಕ್ಟ್ ಆಗಿ ಓದಿ ಆಮೇಲೆ ಕ್ವೆಶ್ಚನ್ ಅನ್ನು ಕರೆಕ್ಟ್ ಆಗಿ ಕೊನೆ ತನಕ ಓದಿ ಒಂದ್ಸಾರಿ ಕರೆಕ್ಟ್ ಓದಿ ಆದ ನಂತರ ಟಿಕ್ ಹಾಕತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಿ ಸ್ನೇಹಿತರೆ ಗೊತ್ತಿರತಕ್ಕಂತದನ್ನ ಯಾವುದೇ ಕಾರಣಕ್ಕೂ ಕಳ್ಕೊಬೇಡಿ ನೆಕ್ಸ್ಟ್ ಅದೇ ರೀತಿ 15ನೇ ಪ್ರಶ್ನೆ ಕರ್ನಾಟಕದ ಯಾವ ಶಾಸನದಲ್ಲಿ ಅಶೋಕನ ಹೆಸರಿದೆಯಪ್ಪ ಅಂದ್ರೆ ಇಲ್ಲಿ ಮಸ್ಕಿ ಶಾಸನದಲ್ಲಿ ಇರತಕ್ಕಂತದ್ದು ಆಪ್ಷನ್ ಬಿ ಸರಿಯಾಗಿರತಕ್ಕಂತದ್ದು 16ನೇ ಪ್ರಶ್ನೆ ಅಶೋಕನ ಶಾಸನಗಳ ರಚನಾಕಾರ ಯಾರೋಪ್ಪ ಅಂದ್ರೆ ಇಲ್ಲಿ ಉಪಗುಪ್ತ ಅಂತಕಂತವನು ರಚನಾಕಾರ ಆಗಿರ್ತಾನೆ ಆಪ್ಷನ್ ಸಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ 17ನೇ ಪ್ರಶ್ನೆ ಅಶೋಕನ ಶಾಸನಗಳ ಲಿಪಿಕಾರ ಯಾರೋಪ್ಪ ಅಂದ್ರೆ ಇಲ್ಲಿ ಚಪಡ ಅಂತಕಂತವನು ಒಂದು ಲಿಪಿಕಾರ ಆಗಿರ್ತಾನೆ ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ 18ನೇ ಪ್ರಶ್ನೆ ಶಾಸನಗಳ ಬಗ್ಗೆ ಅಧ್ಯಯನ ಮಾಡುವುದನ್ನ ಏನೆಂದು ಕರೆಯುತ್ತಾರೆಪ್ಪ ಅಂದ್ರೆ ಇಲ್ಲಿ ಎಪಿಗ್ರಫಿ ಅಂತ ಹೇಳಿ ಕರೀತಕ್ಕಂತ ನೋಡಿ ಆಪ್ಷನ್ ಬಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ 19ನೇ ಪ್ರಶ್ನೆ ಅಶೋಕನ ಶಾಸನಗಳು ಯಾವ ಭಾಷೆಯಲ್ಲಿ ಲಭಿಸಿವೆ ಈ ಅಶೋಕನ ಶಾಸನಗಳು ಯಾವ ಯಾವ ಭಾಷೆಯಲ್ಲಿ ಕಂಡು ಬಂದಿವೆಪ್ಪ ಅಂದ್ರೆ ಇಲ್ಲಿ ಮೇಲಿನ ಎಲ್ಲ ಭಾಷೆಗಳಲ್ಲಿ ಕಂಡು ಬಂದಿರತಕ್ಕಂತ ಇಲ್ಲಿ ಪ್ರಾಕೃತ ಆಗಿರಬಹುದು ಪಾಳಿ ಆಗಿರಬಹುದು ಮತ್ತು ಗ್ರೀಕ್ ಆಗಿರಬಹುದು ಮೇಲಿನ ಎಲ್ಲ ಭಾಷೆಗಳಲ್ಲಿ ಇರುವುದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ 20ನೇ ಪ್ರಶ್ನೆ ಅಶೋಕನ ಶಾಸನಗಳನ್ನು ಮೊದಲ ಬಾರಿಗೆ ಅರ್ಥೈಸಿದವರು ಯಾರೋಪ್ಪ ಅಂದ್ರೆ ಇಲ್ಲಿ ಜೇಮ್ಸ್ ಪ್ರಿನ್ಸೆಪ್ ಅಂತಕ್ಕಂಥವ್ರು ಮೊದಲ ಬಾರಿಗೆ ಓದ್ತಾರೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ 21ನೇ ಪ್ರಶ್ನೆ ಚಿತ್ರದುರ್ಗದ ಯಾವ ಸ್ಥಳದಲ್ಲಿ ಅಶೋಕನ ಶಿಲಾಶಾಸನಗಳು ದೊರೆತಿವೆಯಪ್ಪ ಅಂದ್ರೆ ಮೇಲಿನ ಎಲ್ಲ ಸ್ಥಳಗಳಲ್ಲಿ ದೊರೆತಿರ್ತಕ್ಕಂಥ ಬ್ರಹ್ಮಗಿರಿ ಆಗಿರ್ಬೋದು ಸಿದ್ದಾಪುರ ಆಗಿರ್ಬೋದು ಮತ್ತು ಜಟ್ಟಿಂಗ ರಾಮೇಶ್ವರ ಆಗಿರ್ಬೋದು ಎಲ್ಲ ಸ್ಥಳಗಳಲ್ಲಿ ದೊರೆತಿರುವುದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ 22ನೇ ಪ್ರಶ್ನೆ ಅಶೋಕ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಈ ಕೆಳಗಿನ ಯಾವ ಕ್ರಮ ತೆಗೆದುಕೊಂಡ ನೋಡಿ ಯಾವ ಕ್ರಮವನ್ನು ತೆಗೆದುಕೊಳ್ತಾನೆಪ್ಪ ಅಂದ್ರೆ ಈ ಮೇಲಿನ ಎಲ್ಲವೂ ಕೂಡ ಸರಿಯಾಗಿ ಇರತಕ್ಕಂತ ಇಲ್ಲಿ ಸಾಮ್ರಾಜ್ಯದಲ್ಲಿ ಅನೇಕ ವಿಹಾರಗಳನ್ನು ನಿರ್ಮಾಣ ಮಾಡ್ತಾನೆ ಇನ್ನು ಪಾಟಲಿಪುತ್ರದಲ್ಲಿ ಮೂರನೆಯ ಒಂದು ಬೌದ್ಧ ಸಮ್ಮೇಳನವನ್ನು ನಡೆಸ್ತಾನೆ ಅದೇ ರೀತಿ ತನ್ನ ಮಕ್ಕಳಾದ ಮಹೇಂದ್ರ ಮತ್ತು ಸಂಘಮಿತ್ರಿಯನ್ನು ಶ್ರೀಲಂಕಾಕ್ಕೆ ಪ್ರಚಾರಕ್ಕಾಗಿ ಕಳಿಸ್ತಾನೆ ನೋಡಿ ಈ ಮೇಲಿನ ಎಲ್ಲವೂ ಕೂಡ ಸರಿಯಾಗಿರುವುದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು 23ನೇ ಪ್ರಶ್ನೆ ಕರ್ನಾಟಕದ ಬನವಾಸಿ ಎಂಬ ಸ್ಥಳಕ್ಕೆ ಅಶೋಕ ಯಾರನ್ನು ಪ್ರಚಾರಕ್ಕೆ ಕಳುಹಿಸಿದನಪ್ಪ ಅಂದ್ರೆ ಇಲ್ಲಿ ರಕ್ಷಿತ್ ಅಂತಕ್ಕಂಥವನಿಗೆ ಏನ್ ಮಾಡ್ತಾನೆಪ್ಪ ಅಂದ್ರೆ ಕರ್ನಾಟಕದ ಬನವಾಸಿ ಅಂತಕ್ಕಂಥ ಸ್ಥಳಕ್ಕೆ ಅಶೋಕ ಪ್ರಚಾರಕ್ಕೆ ಕಳಿಸ್ತಾನೆ ನೋಡಿ ಸ್ನೇಹಿತರೆ ಇಲ್ಲಿ ಅಶೋಕ ಬರೀ ತನ್ನ ಮಗ ಆಗಿರ್ತಕ್ಕಂಥ ಮಹೇಂದ್ರ ಮತ್ತು ಸಂಘಮಿತ್ರಿಯನ್ನ ಅಷ್ಟೇ ಶ್ರೀಲಂಕಾಗೆ ಕಳಿಸಲಿಲ್ಲ ಇತರೆ ದೇಶಗಳಿಗೆ ಕೂಡ ಕಳಿಸ್ತಾನೆ ಹಾಗೆ ನಮ್ಮ ಕರ್ನಾಟಕಕ್ಕೂ ಕೂಡ ರಕ್ಷಿತ್ ಅಂತಕ್ಕಂಥ ವ್ಯಕ್ತಿಯನ್ನ ಕಳಿಸ್ತಾನೆ ಕರ್ನಾಟಕದ ಬನವಾಸಿ ಅಂತಕ್ಕಂಥ ಸ್ಥಳಕ್ಕೆ ಪ್ರಚಾರಕ್ಕೆ ಕಳಿಸ್ತಾನೆ ಅದೇ ರೀತಿ ಮೈಸೂರಕ್ಕೆ ಮಹಾದೇವನನ್ನ ಕಳಿಸಿರ್ತಾರೆ ನೋಡಿ ಆಪ್ಷನ್ ಸಿ ಯಲ್ಲಿ ಇರ್ತಕ್ಕಂಥ ಮಹಾದೇವ ಅಂತಕ್ಕಂಥವನನ್ನ ಮೈಸೂರಕ್ಕೆ ಪ್ರಚಾರಕ್ಕೆ ಕಳಿಸಿರ್ತಾನೆ ಆದ್ರೆ ಈ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ 24ನೇ ಪ್ರಶ್ನೆ ಮೌರ್ಯರ ಕಾಲದಲ್ಲಿ ಕಂಟಕ ಶೋಧಕ ಸಂಬಂಧಿಸಿರುವುದು ಇದು ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದ್ರೆ ಇದು ಕ್ರಿಮಿನಲ್ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ 25ನೇ ಪ್ರಶ್ನೆ ಮೌರ್ಯರ ಕಾಲದಲ್ಲಿ ಗ್ರಾಮದ ಆಡಳಿತ ಅಧಿಕಾರಿಯನ್ನ ಏನೆಂದು ಕರೆಯುತ್ತಿದ್ದರಪ್ಪ ಅಂದ್ರೆ ಇಲ್ಲಿ ಗ್ರಾಮಿಕ ಅಂತೇಳಿ ಕರಿತಾ ಇದ್ರು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಈ 25ನೆಯ ಪ್ರಶ್ನೆಗೆ ನೆಕ್ಸ್ಟ್ 26ನೇ ಪ್ರಶ್ನೆ ಮೌರ್ಯರ ಕಾಲದ ಪ್ರಮುಖ
ಐತಿಹಾಸಿಕ ತಾಣ ಯಾವುದುಪ್ಪ ಅಂದ್ರೆ ಇಲ್ಲಿ ಮೇಲಿನ ಎಲ್ಲವೂ ಕೂಡ ಮೌರ್ಯರ ಕಾಲದಲ್ಲಿನ ಒಂದು ಪ್ರಮುಖ ಐತಿಹಾಸಿಕ ತಾಣಗಳು ಆಗಿರತಕ್ಕಂತ ಇಲ್ಲಿ ತಕ್ಷಶಿಲೆ ಆಗಿರಬಹುದು ಪಾಟಲಿಪುತ್ರ ಆಗಿರಬಹುದು ಸುವರ್ಣಗಿರಿ ಆಗಿರಬಹುದು ಎಲ್ಲವೂ ಕೂಡ ಇಲ್ಲಿ ಮೌರ್ಯರ ಕಾಲದ ಒಂದು ಪ್ರಮುಖ ಐತಿಹಾಸಿಕ ತಾಣಗಳು ಆಗಿರೋದ್ರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ಸಾಂಚಿ ಸೂಕ್ತ ಯಾವ ರಾಜ್ಯದಲ್ಲಿ ಇದೆಪ್ಪ ಅಂದ್ರೆ ಇದು ಮಧ್ಯಪ್ರದೇಶದಲ್ಲಿ ಕಂಡು ಬರತಕ್ಕಂತದ್ದು ಆಪ್ಷನ್ ಸಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ 28ನೇ ಪ್ರಶ್ನೆ ಭಾರತದಲ್ಲಿ ಮೊದಲ ಬಾರಿಗೆ ಏಕರೂಪ ಆಡಳಿತ ಜಾರಿಗೆ ತಂದ ಸಾಮ್ರಾಜ್ಯ ಯಾವುದುಪ್ಪ ಅಂದ್ರೆ ಇಲ್ಲಿ ಮೌರ್ಯ ಸಾಮ್ರಾಜ್ಯ ಅಂತಕಂತ ನೋಡಿ ಆಪ್ಷನ್ ಎ ಸರಿಯಾಗಿರತಕ್ಕಂತ ನೋಡಿ ಸ್ನೇಹಿತರೆ ನಾವೀಗ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಅಷ್ಟೇ ನೋಡ್ತಾ ಇದ್ದೀವಿ ಆದ್ದರಿಂದ ನೀವು ಮೌರ್ಯರು ಅಂತ ಹೇಳಿ ಇಲ್ಲಿ ಗೆಸ್ ಮಾಡಬಹುದು ಆದ್ರೆ ಆ ಪರೀಕ್ಷೆಯಲ್ಲಿ ಇದು ಒಂದೇ ಪ್ರಶ್ನೆ ಬಂತುಪ್ಪ ಅಂದ್ರೆ ಸ್ವಲ್ಪ ಕಷ್ಟ ಆಗತಕ್ಕಂತ ಆದ್ದರಿಂದ ಆ ವಿಡಿಯೋನ ನೋಡಬೇಕಾದ್ರೆ ಪುಸ್ತಕವನ್ನ ಓದಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಓದತಕ್ಕಂತ ಒಂದು ನೋಡತಕ್ಕಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಳೋ ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ 29ನೇ ಪ್ರಶ್ನೆ ಭಾರತದ ಮೊದಲ ಅತಿ ದೊಡ್ಡ ಸಾಮ್ರಾಜ್ಯ ಯಾವುದುಪ್ಪ ಅಂದ್ರೆ ಇಲ್ಲಿ ಮೌರ್ಯ ಸಾಮ್ರಾಜ್ಯ ಅಂತಕಂತ ನೋಡಿ ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ 30ನೇ ಪ್ರಶ್ನೆ ನೋಡಿ ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರವನ್ನು ವಿಡಿಯೋ ನೋಡ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಕಮೆಂಟನ್ನು ಮಾಡಬೇಕಾಗ್ತದೆ ಹಾಗೆ ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡದೆ ಇದ್ದರೆ ಲಿಂಕು ಡಿಸ್ಕ್ರಿಪ್ಷನ್ದಲ್ಲಿ ಇರತಕ್ಕಂಥ ಸ್ನೇಹಿತರೆ 32 ವಿಡಿಯೋಗಳಿವೆ ಒಂದು ಸಾರಿ ಚೆಕ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿ ಇಲ್ಲಿ 30ನೇ ಪ್ರಶ್ನೆ ನೋಡಿ ಮೌರ್ಯರ ಕೊನೆಯ ಅರಸ ಯಾರು ಅಂತೇಳಿ ಕಮೆಂಟನ್ನು ಮಾಡ್ತೀರಾ ಅಂತ ತಿಳ್ಕೊಂಡು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ